ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟು ಇನ್ಫಿನಿಟಿ. ಸೇಮ್ ವಿಜಸ್, ಸೇಮ್ ರಿವರ್. ಗಾಡಿ ಫ್ರಂಟ್ ಟೈರ್ ಹಿಂಗೆ ಜಿಗದ್ 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 ಹೊಡೆದು. ಇಂತಲ್ಲಿ ಯಾರು ವಿಡಿಯೋ ಮಾಡೋರು ಇಲ್ಲ. ಬೇರೆ ಯಾವ ಕಂಟ್ರಿಗೆ ಹೋಗೋದು ಬೇಡ ನೀವು, ಇಂಡಿಯಾ ಇಂಡಿಯಾ ಅಡ್ಡಾಡ್ರಿ ಬರೀ ಸಾಕು. ಬೇರೆ ಯಾವ ಕಂಟ್ರಿಗೆ ಹೋಗೋದು ಬೇಡ. ಜಸ್ಟ್ ಲಡಾಖ್ ಹೆಂಗೈತಿ, ನಾರ್ತ್ ಈಸ್ಟ್, ವೆಸ್ಟ್ ಬೆಂಗಾಲ್, ಮತ್ತು ನಮ್ದು ಗುಜರಾತ್, ರಾಜಸ್ಥಾನ್ ಆ ಕಡೆನೇ ಕಚ್ ರಣ ಕಚ್ ಐತಿ, ಆ ಕಡೆ ಎಲ್ಲ ಹೋಗ್ಬರಿ. ನಮ್ಮ ಇಂಡಿಯಾದಾಗ ಎಲ್ಲ ಐತಿ, ನಮ್ಮ ಇಡೀ ಬೇರೆ ಕಂಟ್ರೀಸ್ದಾಗ ಏನೇನು ಬೇಕಲ್ಲ ಅದೆಲ್ಲ ನಮ್ಮ ಇಂಡಿಯಾದಾಗೈತಿ. ರೋಡ್ ಭಾಳ ಖರಾಬ್ ಐತಿ, ಇಂಥ ಬಾರಿ ಖರಾಬ್ ರೋಡ್ನಾಗ ವೆದರ್ ಹೇಳತೈತಿ 22 degrees, ಬಟ್ ಇಟ್ ಈಸ್ ಆ್ಯಕ್ಚುಲಿ ಅರೌಂಡ್ 15 to 12 degrees. ಆ್ಯಂಡ್ ಬರೀ ಉಸಿರಾಡಿದ ಸಾಕು, ಒಳಗಿಂದ ವೈಸರ್ ಫಾಗ್ ಆಗತ್ತೈತಿ, ಮಿರರ್ ಫಾಗ್ ವೈಸರ್ ಹಾಕೊಂಡೇನೆ. ಆ್ಯಂಡ್ ಮುಂದೆ ಇಂಥ ಬ್ಯೂಟಿಫುಲ್ ಮೌಂಟೇನ್ಸ್ ನೋಡ್ಕೊಂಡು ನೋಡ್ಕೊಂಡು ಐತಿ, ಆಫ್ ರೋಡ್ನಾಗ ಸುಮ್ಮನೆ ಹೊಂಟೇವಿ. ಆ್ಯಂಡ್ ರಿಯಲಿ ಪರ್ಫಾರ್ಮಿಂಗ್ ವೆಲ್ ರಾಯಲ್ ಎನ್ಫೀಲ್ಡ್, ಐ ಮಸ್ಟ್ ಸೇ ಬೆಸ್ಟ್ ಬೈಕ್ ಮಾಡ್ಯಾರ ಇಷ್ಟೇ. ವ್ಯೂ ನೋಡಿದ್ರೆ ಬಿಟ್ಟು ಸರಿ ಹೋಗಿ ಅನ್ಸಲ್ತು. ಇಲ್ಲೇ ಒಂದು ಏನು ತಲೆಯಲ್ರ ಒಂದು ಹಿಂಗೆ ಮ್ಯಾಲೆ ಮನೆಗೆ ನೀ ಕಟ್ಟಿಸಿ ಇಲ್ಲಿ ಕುಂತು ಬಿಡ್ಬೇಕು ಅನಿಸುತ್ತೆ. ಬಟ್ ಚಳಿಗಾಲದಾಗ ಏನೈತಿ, ಬ್ಯಾಡ ಅಂದರೂ ಎದ್ದು ಓಡಿ ಹೋಗೋದಾಕೈತಿ 4-5 ತಿಂಗಳು. ಇದೇನು ಕಾಡಾತೈತೆ ರೂಪ ಗ್ರೂಪ್ರು, ಏನು ಎಲ್ಲ ಇದನ್ನು ಮಾಡಿ ಬಿಟ್ಬಿಡು ನಾ ಇದನ್ನು ಮೋಟರ್ ಮೂಲಕ ಬಿಡೋದನ್ನ. ಭಾಳ ಕಾಡಾತಪ್ಪ, ಒಮ್ಮಿಂದೊಮ್ಮೆ ಬಂದಾದ್ನೇ, ಒಮ್ಮಿಂದೊಮ್ಮೆ ಮೆಮರಿ ಕಾರ್ಡ್ ಅಂತಂದೇ, ಏನರ ಒಂದೊಂದು ಮಾಡಿದಪ್ಪ. ಒಟ್ಟ ಇಲ್ಲಿ ನೋಡಿದ್ರೆ ಆಫ್ ರೋಡ್ ಮುಗಿಯವಲ್ತು, ಚಲೋ ರೋಡ್ ಚಾಲು ಹೋಗಲ್ತು. ಬರೀ 160 kilometers ನಾಲ್ಕು ತಾಸು ಹೇಳಿತ್ತು, ಈಗ ಇನ್ನೂ 130 kilometers ಐತಿ, 3.5 ತಾಸು ಹೇಳತೈತಿ. ರೋಡ್ ಮಾರಿವು ಕಾರ್ಯಕ್ರಮ ಚಾಲು ಐತಿ, ನಮ್ಮದು ಆಫ್ ರೋಡಿಂಗು ಚಾಲು ಐತಿ. ಇದು ಲೋಸರ್ ಸಿಟಿ ಏನೈತಿ ಬಂದೇವು ನಾವೀಗ. ಆ್ಯಂಡ್ ಆಫ್ ರೋಡಿಂಗ್ ಈಸ್ ಗೆಟ್ಟಿಂಗ್ ಟು ಎಕ್ಸ್ಟ್ರೀಮ್ ಲೆವೆಲ್ ಐ ಮಸ್ಟ್ ಸೇ. ಈಗ ಒಂದು ಹಾಡು ನೆನಪಾಗುತ್ತೆ ನನಗೆ, ನಿನಗಿದು ಬೇಕಿತ್ತ ಮಗನೇ ವಾಪಸ್ಸು ಒಂದು ಶಿವನೇ, ನನಗಿದ ಬೇಕಾಗಿತ್ತು ವಾಪಸ್ಸು ಒಂಟೋಗಂಗಿಲ್ಲ ಶಿವನೇ. ಸಿಟಿ ಇದೇನು ಚೆಕ್ ಪಾಯಿಂಟ್ ಇತ್ತು, ಅಲ್ಲಿ ಕ್ಯಾಮ್ರಾ ಚಾಲು ಮಾಡಕ್ಕೆ ಹೋಗಲಿಲ್ಲ ಆಫೀಸರ್, ತಫಾ ಜಾವ ಹಂಗ ಹಿಂಗ ಅಂತೇಳಿ ಭಾಳ ಅಡ್ಡ ಮಾತಾಡ್ತಿದ್ದ. ಅವ ಮಾತಾಡೋ ಮಾತು ಸರಿ ಇದ್ದಿದ್ದಿಲ್ಲ, ಬಟ್ ಅವ ಏನು ಹೇಳಕತ್ತಿದ್ದ ರೀಸನ್ ಅದು ಕರೆಕ್ಟ್ ಐತಿ. ಮಾರ್ನಿಂಗ್ 5 to 2 o'clock ಮಟ್ಟ ಅಷ್ಟೇ ಏನೈತಿ ಇಲ್ಲಿ ಚೆಕ್ ಪೋಸ್ಟಿಗೆ ಪಾಸ್ ಆಗಿಬಿಡ್ತಾರಂತ ಬೈಕರ್ಸಿಗೆ. 4x4 ಕಾರ್ ಇದ್ದರೆ ನೀವು ಹೋಗ್ಬೋದು ಅಂತ, ಯಾಕಂದ್ರೆ ಮಾರ್ನಿಂಗ್ಲಿಂದ್ರೆ ಈವ್ನಿಂಗ್ ಮಟ್ಟ ಸೂರ್ಯನ ಬೆಳಕು ಬಿದ್ದ ಸೂರ್ಯನ ಬಿಸಿಲಿಗೆ ಮ್ಯಾಲಿ ಗ್ಲೇಷಿಯರ್ ಮೆಲ್ಟಾಗಿ ವಾಟರ್ ಕ್ರಾಸಿಂಗ್ ಏನಿರ್ತಾವೆ ಅವು ಹೆವಿ ಆಗಿಬಿಡ್ತಾವೆ. ಸೊ ಹೊಂಟಿರಿ ಇದು ನಿಮ್ಮ ರಿಸ್ಕ್ ಮೇಲೆ, ನಿಮ್ದ ಬಿಟ್ಟಿದ್ದ. ಬಟ್ ಸ್ಟಿಲ್ ಏನೈತಿ ಅನ್ಅಫಿಷಿಯಲಿ ನಿಮ್ದು ಎಂಟ್ರ್ ಮಾಡ್ಕೊಳತ್ತೇನೆ.
ಮುಂದೆ ಹಂಗೇನು ಆತನ ಮತ್ತು ನನಗೆ ಒಂದು ರೆಫರೆನ್ಸ್ ಇರ್ತೈತಿಲ್ಲ, ಇದೇ ಗಾಡಿದವ್ರು ಎಷ್ಟು ಮಂದಿ ಇಲ್ಲಿಂದ ಹೋಗಿದ್ರು ಎಷ್ಟು ಹೊತ್ತಿಗೆ ಅಂತೇಳಿ. ಸೊ ಜಸ್ಟ್ ಅದನ್ನ ಎಂಟ್ರಿ ಮಾಡಿಸಿ ಈಗ ಹೊಂಟೇವಿ. ಚಂದ್ರತಾ ಲೇಕಿ ಹೋಗ್ಯಾರ ಅಂದ್ರೆ ಬಿಡಾಕತ್ತಿದ್ದ, ಬಟ್ ಅದಕ್ಕಿಂತ ಮುಂದೆ ಹೊಟ್ಟೆ ಅಂದ್ರೆ ಬಿಡಾಕ ನಿಮ್ದು ಇದ್ರ ಮೇಲೆ ಅಂತ ಹೇಳಿದ. ಆ್ಯಂಡ್ ಹಾರ್ಲಿ ಡೇವಿಡ್ಸನ್ ಅವ್ರು ಒಬ್ಬರು ಹರಿಯಾಣದವ್ರು ಏನಾರ ಅವರು ಹೇಳಕತ್ತಾರ, ನಾವು ಇಲ್ಲಿ ಮಟ್ಟ ರಿಸ್ಕ್ ತೊಗೊಂಡ ಮತ್ತು ಬಂದೇವಿ ಬೈಕಿಗೆ ಲದ್ದಾಖ್ ಅಂದಮೇಲೆ ಇಷ್ಟು ನೀರು ಕ್ರಾಸಿಂಗ್ ಮಾಡೋದು ಇಡೋದೆಲ್ಲ ಏನೈತಿ, ಮೊದಲೇನು ಇದ್ದಿದ್ದಿಲ್ಲ, ಚೆಕ್ ಪೋಸ್ಟ್ ಗಿಸ್ ಪೋಸ್ಟ್ ಸೀದಾ ಸೀದಾ ಗಾಡಿ ತೊಗೊಂಡ ಹೋದ್ನ ಹೋಗಿದ್ರ, ಇದಕ್ಕೆದಕ್ಕೂ ಇದು ಮಾಡ್ಕೊಳ್ಳೋದು ಬೇಡ, ನಾನು ಮುಂದೆ ಹೋಗಿರ್ತೇನೆ ನೀವು ಬರ್ರಿ ಅಂತಂದು ಅವರು ಏನೈತಿ ಎಂಟ್ರಿ ಮಾಡಿಸಿ ಹೋಗ. ಮುಂದೆ ವೆದರ್ ಏನೋ ಭಾಳ ಡೇಂಜರ್ ಕಾಣತೈತೆ, ಮೌಂಟೇನ್ಸ್ ಮೇಲೆ ಖತರ್ನಾಕ್ ಟಬ್ಚಾ ಊರೈತಿ, ಅದ್ರದ್ದು ಕಡೆ ಏನೈತಿ ಮೌಂಟೇನ್ಸ್ ಅದಾವಲ್ಲ ಅಲ್ಲಿ ಮಸ್ತ್ ಅಂದ್ರೆ ಮಸ್ತ್ ಸ್ನೋ ಕ್ಯಾಪ್ ಅಲ್ಲ ಸ್ನೋ ಫೀಲ್ಡ್ ಮೌಂಟೇನ್ಸ್ ಅಂದ್ರೆ ನಾನು ಮತ್ತೆ ಎತ್ತರ ಪತ್ರ ಚಿಚಿ 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 ಕ್ಲೌಡ್ ಕಾಣತ್ತವಪ್ಪ. ಇವತ್ತಿದ್ದು ರೈಡ್ ಇದು ಭಾಳ ಎಪಿಕ್ ಆಗೋದೈತೆ ಮುಂದೆ ನೋಡ್ರಿ. ಈಗ ಹೇಳತ್ತೇನೆ ನಾನು, ಸ್ನೋ ಬಂತ್ರಿಪ್ಪ ಕಡೆಗೋ ಸ್ಪಿತಿ ಒಳಗೆ ಸಿಗ್ತಿ ತಂದ್ಕೊಂಡಿದ್ದಿಲ್ಲ ಇಷ್ಟು ಸಮೀಪದಿಂದ, ಬಟ್ ಕಂಡೀಷನ್ಸ್ ಮುಂದೆ ಏನೈತಿ ಎಕ್ಸ್ಟ್ರೀಮ್ ಆಗೋದು. ಸೊ ಇದೇ ಏನೈತಿ ಮ್ಯಾಲಿದ್ದ ಸ್ನೋ ಮೆಲ್ಟಾಗಿ ಹರಿದು ಬರತೈತಿ. ಈಗ ಇಂಥ ವಾಟರ್ ಕ್ರಾಸಿಂಗ್ ಏನೈತಿ ಬೆಳಗ್ಗೆ ಇಟ್ಟಿರ್ತಾವ, ಈಗ ದೊಡ್ಡದಾಗೈತಿ, ಇದಕ್ಕೆ ಏನೈತಿ 2 ಗಂಟೆ ಮೇಲೆ ನಾವು ನೀವು ಬಿಡೋಂಗಿಲ್ಲ ಅನ್ನತ್ತಿದ್ದ. ಇದು ಪೂರ ನೀರು ಕೆಳಗೆ ಹರಿದೋಗಿ ನದಿಗೆ ಹೋಗ್ತೈತಿ, ಇದನ್ನು ಕ್ರಾಸ್ ಮಾಡೋದು ಒಂದು ಇದೇನೈತಿ. ಸೊ ಫಸ್ಟ್ ಕಾರ್ ನೋಡ್ಕೊಂಡ್ರ ಅವ್ರು ಹೋದ್ಮೇಲೆ ಅವ್ರ ಟೈರ್ ಹೆಂಗೆ ರಿಯಾಕ್ಟ್ ಆಗ್ತಾವೆ ಎಷ್ಟು ಡೀಪ್ ಹೊಂಟೈತೆ ಅಲ್ಲಿ ಅದನ್ನು ನೋಡಿ ನಾವು ಹೋಗ್ತೀವಿ. ಸೊ ಲೆಟ್ ಮೀ ಕಾನ್ಸಂಟ್ರೇಟ್ ಆನ್ ದ ವೀಲ್ಸ್ ಫಸ್ಟ್. ಬ್ಯಾಡ್ ರೋಡ್ 2 ಪೋಲ್, ಇಲ್ಲಿ 15 ಡಿಗ್ರೀಸ್ ತೋರ್ಸ ಆಗ್ತೈತಿ, ಬಟ್ ಇಟ್ಸ್ ಆಲ್ಮೋಸ್ಟ್ 3 or 4 ಡಿಗ್ರಿ. ನಾನು ವಿಂಟರ್ ಗ್ಲೌಸ್ ಹಾಕ್ಕೊಂಡೇನಿ, ಲೆದರ್ ಗ್ಲೌಸ್ ತೆಗೆದಿಟ್ಟು ವೆರಿ ಕೇರ್ಫುಲ್ಲಿ ರೈಡ್ ಮಾಡತ್ತೀನಿ, ಯಾಕಂದ್ರೆ ಕೈ ಕಾಲು ನಂದು ಶೂಸು ಬೇಕಾಗಿಲ್ಲ. ಸತ್ಯ, ಸಾಯಿ, ಇಸ್ಮೈಲ್, ಹಾರ್ಲಿ ಗಾಯ್ ಫ್ರಮ್ ಹರಿಯಾಣ, ಅವ್ರದ್ದು ಏನೈತಿ ಶೂಸ್ ಬೆಟ್ಟಾಗ್ಯಾವ. ಸೊ ದೇವರೇ ಬಲ್ಲ, ಇಲ್ಲೇ ಸ್ನೋ ಐತಿ, ನಂಗೆ ನಿಂತದ್ದು ನೀಗ ಹಿಡಿಯೋದಿಲ್ಲ, ಮುಂದೆ ಭಾಳ ಸ್ನೋ ಸಿಗೋದೈತೆ ನನಗೆ. ಆ್ಯಂಡ್ ಬ್ಯಾಟ್ರಿನೂ ಸೇವ್ ಮಾಡ್ಬೇಕು ಭಾಳಷ್ಟು, ಇನ್ನೊಂದು ಐತಿ ಎಕ್ಸ್ಟ್ರಾ, ಬಟ್ ಸ್ಟಿಲ್ಲ ಥಂಡಿಗೆ ಜಲ್ದಿ ಖಾಲಿ ಆಗೈತೆ ಬ್ಯಾಟ್ರಿ. ಸೊ ಇದು ವಿಡಿಯೋ ಏನೈತಿ ಸತ್ ಭಾಳ ಶೂಟ್ ಮಾಡೋಂಗಿಲ್ಲ. ಸೊ ಮುಂದೇನು ಮೌಂಟೇನ್ಸ್ ಕಾಣತ್ತವ, ಫುಲ್ ಹೆವಿ ಸ್ನೋಫಾಲ್ ಆಗತ್ತೆ ಅನ್ಸೋದು ಮುಂದಲ್ಲೇ. ಆ್ಯಂಡ್ ದ ಕ್ಲೈಮೇಟ್ ಈಸ್ ನಾಟ್ ಗುಡ್ ಎಟ್ ಆಲ್. ಇವ್ರು ಫ್ರೀದಾಗ ಫೇಸ್ ವಾಶ್ ಮಾಡಿ ಉಂಟಾರಪ್ಪ ಡಸ್ಟ್ ಕೊಟ್ಟಾಗ. ನಮ್ಮ ಕುಂಜುಮ್ ಪಾಸ್ನಾಗ ಹಾಲತ್ತ ಭಾಳ ಖರಾಬ್ ಆಗತ್ತೈತಿ, ಮುಂದೇನೈತಿ ಕೈಯೆಲ್ಲ ನಂಬಾಗ್ಯಾವ. ಹಿಂದೆ ನೋಡ್ರಿಲ್ಲೇ ಏನು ವೆದರ್ ಹಳಾಡತಿ, ಇಲ್ಲಿ ಇದನ್ನೈತಿ. ಆ್ಯಂಡ್ ಸೈಕಲ್ ತೊಗೊಂಬಂದಾರು ಪುಣ್ಯ ಅಂತ, ನಾವು ಗಾಡಿ ತೊಗೊಂಡು ಸಹಾಯ ಆಗತ್ತೀವಿ. ಇಲ್ಲಿ ಮುಂದೆ ನೋಡ್ರಿಲ್ಲೇ, ಓ ಮೈ ಗಾಡ್, ಇಲ್ಲೇ ನೋಡಿದ್ರೆ ಚೊಕ್ಕ ವೆದರ್ ಇದೆ ಅನ್ಸತ್ತೆ ನಿಮಗೆ. ಈ ಕಡೆ ನೋಡಿದ್ರೆ ಫುಲ್ ಹಾಲತ್ ಖರಾಬ್ ಆಗೈತಿ ನೋಡ್ರಿಲ್ಲೇ. ಇಂತಲ್ಲಿ ಹೋಗ್ಬೇಕು ನಾವು ಅಂದ್ರೆ ಇವರೀಗ ರೇನ್ ಜಾಕೆಟ್ ಹಾಕೊಳತ್ತಾರ. ನೀವು ಹಾಕೊಳತ್ತೀರಿ ರೇನ್ ಜಾಕೆಟ್? ಓಕೆ, ನಾನು ಹಾಕೊಂಡ್ಬಿಡ್ತೇನೆ ಹಂಗಾದ್ರೆ ರೆಡಿ ಆಗಿ. ಸೊ ವಾಟ್ಸ್ ಯುವರ್ ನೇಮ್? I'm Karen from the Philippines. So she's from Philippines, Karen. Yeah.
And that's my husband, Noel. Noel from he's her husband, and she's carrying my slippers. And they're frozen. And you guys are from France. France. You guys are crazy, no? For doing this. So you guys are going in this weather. Good luck. Bye, take care. So you're France in Pandara, and ಮುಂದೇನ್ ವೆದರ್ ತೋರಿಸಿದೆ ನಿಮ್ಗೆ ಅಲ್ಲಿ ವೆದರ್ನಾಗ ಇವರು ಸೈಕಲ್ ಹೊಡ್ಕೊಂತ ಬರೋದಾರ. ಸೊ ಹೌ ಮೆನಿ ಕಿಲೋಮೀಟರ್ಸ್ ಗಾಟ್ ಲೆಫ್ಟ್, ಲೈಕ್ ಹೌ ಮೆನಿ ಕಿಲೋಮೀಟರ್ಸ್ ಯು ಹ್ಯಾವ್ ಟು ಡೂ ದಿಸ್ ಸ್ಟಿಲ್? ಯು ಡೋಂಟ್ ನೋ. ಯು ಡೋಂಟ್ ನೋ. ಮೇಬಿ 30 ಕಿಲೋಮೀಟರ್ಸ್. ಓಕೆ, ಮೀ ಫೂ ಟು ಮೀ ಮಚ್. ಆ ಓಕೆ, ಚಲೋ ಲೈ. ಆ ಓಕೆ, ಇಟ್ಸ್ ಅ ವಿಡಿಯೋ. ಸೀ ಯು. ಯಾ, ಮೈ ಗಾಡ್. ಸೊ ಇಲ್ಲಿ ಚೊಕ್ಕ ಒಂದು ಬ್ರಿಡ್ಜ್ ಐತಿ. ಆ್ಯಂಡ್ ಸ್ನೋ ಸ್ಟಾರ್ಟ್ ಆಗೈತೆ ಸಿಗಾಕಿದೆ ನಮ್ಗೆ. ಇವರು ಹಾರ್ಲಿ ಡೇವಿಡ್ಸನ್ 440X ಹೊಡ್ಯಾದಾರ ಹರಿಯಾಣದವ್ರು. ಸಾಯಿ, ಸತ್ಯ, ಇಸ್ಮೇಲ್ ಮುಂದೆ ಹೋಗ್ಯಾರ. ಅವರು ಸೇಫಾಗಿ ಹೋಗಲಿ ಅಂತ ಕಳ್ಸೀನಿ. ಇವ್ರದ್ದು ಸ್ವಲ್ಪ ಗಾಡಿನೂ ಹೆವಿ ಐತಿ, ಇವರು ಹೆವಿ ಅದಾರ, ಖಾತೆ ಪೀತೆ ಗರ್ದವ್ರು ಅದಾರ. ಸೊ ಇವ್ರು ಕೊಟ್ಟಾಗ ಕಂಬೈಂಡ್ ರೈಡಿಂಗ್ ಮಾಡತ್ತೆ. ಹಿಂಗೆ ಏನು ಸ್ಮೂತ್ ಮಣ್ಣಿನ ಐತಿ, ಈ ಟೈಪ್ ಇತ್ತಲ್ಲ, ಹೆಂಗೆ ಬೇಕಾದಂಗೆ ಕಿಲೋಮೀಟರ್ ಕವರ್ ಮಾಡ್ಬೋದು, ಎಂಥ ಬೇಕಾದ ವೆದರ್ದಾಗ ಹೊಡಿಬೋದು. ಬಟ್ ಅದೇನು ಹೊಸ ರೋಡ್ ಮಾಡೋಕ್ಕಂತ ಗ್ರಾವೆಲ್ ಗ್ರಾವೆಲ್ ಹಾಕ್ಯಾರ, ಅದು ಪೂರ ಮೈ ಸ್ಟಿಫ್ ಹಿಡಿದು ಬೈಕ್ ಏನೈತಿ ಕಂಟ್ರೋಲ್ನಾಗ, ನಿಮ್ಮ ಕಂಟ್ರೋಲ್ನಾಗ ಇಟ್ಕೋಬೇಕು, ಇಲ್ಲ ಬೈಕ್ ಎಲ್ಲಿ ಬೇಕಾದಲ್ಲಿ ಹಿಂಗೆ ಹೋಗಿ ಬೀಳ್ಬೋದು. ಇಟ್ ವಿಲ್ ಕನೆಕ್ಟ್ ಟು ದ ಟಾಪ್. ಯು ವಾಂಟ್ ಟೇಕ್ ದಿಸ್ ರೋಡ್? ಯು ವಾಂಟ್ ಗೋ? ಯು ವಾಂಟ್ ಟೇಕ್ ದಿಸ್ ಒನ್ ಆರ್ ಶಾಲ್ ವಿ ಗೋ ಲೈಕ್ ದಿಸ್? ಓಕೆ ಓಕೆ. ಇಲ್ಲೊಂದ 400 meters ಉಳ್ಸಕ್ಕೆ ನಾವು ಶಾರ್ಟ್ಕಟ್ ತೊಳ್ದಾಕಾರೆ. ಇದು ಇಳಿಯೋದಿತ್ತಂದ್ರೆ ಇಂಥ ರಿಸ್ಕ್ ತೊಗೊಳಂಗಿಲ್ಲ, ಬಟ್ ಏರೋದೈತೆ ಅಂದಾಗ ಬೈಕ್ ನಿಮ್ಮ ಕಂಟ್ರೋಲ್ನಾಗಿರ್ತೈತಿ. ಇಟ್ಸ್ ಆಲ್ವೇಸ್ ಇನ್ ಯುವರ್ ಕಂಟ್ರೋಲ್. ಇಳಿಬೇಕಾದ್ರೂ ನಡೀತೈತಿ, ಬಟ್ ABS ಬಂದ್ ಮಾಡೋ, ಬೈಕ್ ಚಾಲೂ ಬಂದ್ ಮಾಡಿ ಚಾಲೂ ಮಾಡೋ, ಇದು ಮಾಡೋ, ಅದು ಮಾಡೋ ಎಲ್ಲ. ಓಕೆ, ಸೊ ಇದು ಮುಗಿಸಿದೆ. ಮೇಲೆ ಸ್ನೋ ಏನೈತಿ, ಮುಂದಿಂದ ಮೌಂಟನ್ ಮೇಲೆ ಏನು ಕಾಣತ್ತೆ ಸ್ನೋ, ಟೂ 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 ಮಚ್. ಆ್ಯಂಡ್ ಈ ಟೈರ್ ಇಂಥ ಕೆಸರಾಗಿ ಮಾತ್ರ ನಾನು ಕೆಲಸ ಮಾಡೋಂಗಿಲ್ಲಪ್ಪ, ಆಫ್ ರೋಡ್ ಆನ್ ರೋಡ್ ಮಾಡ್ತೈತಿ. ಬಟ್ ಈ ಟೈಪ್ ಸ್ಲಶ್ಶಿ ಎಲ್ಲ ಸ್ಮೂತ್ ಮಣ್ಣು ಇರ್ತೈತಿ, ಇಲ್ಲ ಆಗಂಗಿಲ್ಲ. ಬ್ಯಾಡ ನೋಡಿದ್ ಮುಂದಂಗೈತಿ ಇನ್ನು ವೆದರ್. ಸ್ನೋ ಕವರ್ಡ್ ಮೌಂಟೇನ್ ಹಾಕೊಳ್ತೀನಿ, ಹೆವಿ ಕ್ಲೈಮೇಟ್, ಹೆವಿ ಕ್ಲೈಮೇಟ್ ಅನ್ನೋದಿದೆ. ನಿಮ್ಮ ಮುಂದೆ ಕಾಣತೈತಿ ಈಗ, ಇದ್ರ ನಡುಕ ಆಸೆ ಹೋಗ್ಬೇಕು ನಾವು. ಆ್ಯಂಡ್ ಬ್ಯಾಟ್ರಿ ಎಷ್ಟು ಬರ್ತೈತಿ, ಎಲ್ಲಿ ಕೈ ಕೊಡ್ತೈತಿ ಗೊತ್ತಿಲ್ಲ. ಬಟ್ ಥಂಡಿ ಮಕ್ಕಕ್ಕೆ ಬಿಟ್ಟರೆ ಎಲ್ಲೂ ಹತ್ತತ್ತಿಲ್ಲ. ಗ್ಲೌಸ್, ರೈನ್ ಜಾಕೆಟ್, ರೈನ್ ಪ್ಯಾಂಟ್, ಥರ್ಮಲ್ ಸ್ವೆಟ್ ಶರ್ಟ್, ಡ್ರೈ ಫಿಟ್ ಎಲ್ಲ ಹಾಕ್ಕೊಂಡೇನೆ, ಮತ್ತು ಥರ್ಮಲ್ ಏರ್ ಹಾಕ್ಕೊಂಡೇನೆ ಪ್ಯಾಂಟ್ ಒಳಗೆ. ಆ್ಯಂಡ್ ಶೂಸ್ ತೊಳಿದಿಲ್ಲ ನಾನು. ಇಲ್ಲಿ ಇವ್ರು ಇಳಿದು ಮಜಾ ಮಾಡತ್ತಾರ, ಯಾಕಂದ್ರೆ ಅವ್ರದ್ದು ವರ್ಸ್ಟ್ ವೆದರ್ ಏನೈತಿ, ಹಿಂದಿಂದ್ರ ಕ್ರಾಸ್ ಮಾಡಿ ಬಂದ್ಬಿಟ್ರ, ಆ ವೆದರ್ ಈ ಕಡೆ ಬರಾಕತ್ತಿಲ್ಲ ಇನ್ನು ಅದಕ್ಕೆ. ಸೊ ದೇ ಹ್ಯಾವ್ ಟೈಮ್. ನಮಗೆ ಕತ್ಲಾಗೋದ್ರೊಳಗೆ ಏನೈತಿ, ಸ್ವಲ್ಪ ಕ್ಲೌಡ್ಸ್ ಸನ್ಲೈಟ್ ಬಿತ್ತಂದ್ರೆ ಚಲೋ ಆಗ್ತೈತಿ. ಆ್ಯಂಡ್ ಮಾಡಂಗಿಲ್ಲ ಮಾಡಂಗಿಲ್ಲ ಅನ್ಕೊಂಡು ಎದಕ್ಕೆ ವೀಡಿಯೋ ಮಾಡತ್ತೇನಂದ್ರೆ, ಇದೇನು ಎಂಡ್ಯೂರೋ ಬ್ಯಾಟ್ರಿ ಹಾಕಿನಿ, ಇದನ್ನು ಅವಾಗ ಕೋಲ್ಡ್ ಕ್ಲೈಮೇಟ್ನ ಯೂಸ್ ಮಾಡ್ಕೊತಿದ್ರೆ ಇಟ್ ಸ್ಟೇಸ್ ವಾರ್ಮ್.
ಈ ಸತಿ ಸೌಜನ್ಯ ಕರ್ಕೊಂಬರ್ಲಾರ್ದ ಭಾಳ ಚಲೋ ಆತು ನಾನು. ಯಾಕಂದ್ರೆ ಒಂದು ಬೇಬಿನೂ ಇತ್ತು ಆ್ಯಂಡ್ ಇಂಥಲ್ಲೇ ಹಿಂಗೆ ಇದನ್ನು ಮಾಡಿದ್ರೆ ಈಗ ಸ್ವಲ್ಪ ಏನು ಬಿಸಿಲು ಬಿದ್ದೈತಿ ಆರಾಮಾಗದೈತಿ, ಬಟ್ ಹೊಳ್ಳಿ ಏನು ಕೇಳೋ ಹೋಗ್ತೀವಿ ಮತ್ತು ಅದು ಸೀನ್ ಆಗೋದೈತಿ. ಬಟ್ ಶ್ವೇತಾ ಅವರ ಹಾಲತ್ ಖರಾಬ್ ಆಗತ್ತಿರ್ಬೋದು. ಶ್ವೇತಾ ಅವರ ವಿಡಿಯೋ ನೋಡಾತ್ತಿರಲ್ಲ ನೋಡ್ರಿಪ್ಪ, ಎಂಥ ಇದೆ ನೀವು ಮಾಡತ್ತೀರಿ, ಸೌಜನ್ಯನೂ ಮಾಡ್ಯಾಳ, ಗಂಡನ ನಂಬಿ ಹಿಂದ್ಕೊಂತ ಏನು ಹಿಂಗೆ ಬರ್ತೀರಿ, ನೀವಿಬ್ಬರು ಗ್ರೇಟ್. ರೋಡ್ ಗುಂಟ ನದಿ ಹರಾದತಿ, ಸ್ವಲ್ಪ ಈಗ ಗೋಪುರ ಬಂದ್ ಮಾಡೋಣ, ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಬಟ್ ಗೋಪುರ ಬಂದ್ ಮಾಡೋಕೆ ಸ್ವಲ್ಪ ಇದನ್ನ ಬಿತ್ತ ಮೇಲಿಂತ್ರ ಪುಣ್ಯಕ್ಕೆ ನಮ್ಮ ಮೇಲೆ ಬೀಳಿಲ್ಲ. ಈಗ ಹೊಳ್ಳಿ ಮೇಲೆ ಏರಿಪ್ಪ ಅಂದ್ರೆ ತ್ರಾಸ ಹಾಕಿದ್ದಿಲ್ಲ, ಕೆಳಗೆ ಹೇಳಿದ್ರೆ ಸೀದಾ ಏನಂತಾರ ಬರತ್ ನಡಕ್ಕೆ ಆಶೆ ಹೋಗು ಅಂತ ಹೇಳತ್ತೈತಿ ರೋಡ್ ಮ್ಯಾಪ್ ಪ್ರಕಾರ. ಮ್ಯಾಲಿಂದ ಎಲ್ಲಿ ಇಳಿದೈತಿ ಅಲ್ಲಿಂದ ಅಲ್ಲಿ ಇಳಿದೈತಿ ಅಲ್ಲಿಂದ ಮತ್ತೆ ಇನ್ನೂ ಸ್ವಲ್ಪ ಕೆಳಗೆ ಇಳಿದೈತಿ, ಇದೆಲ್ಲ ಏನೈತಿ ನಮಗೆ ತಪ್ಪಲಾರ್ದ. ಸೊ ನಿಂತ್ಕೊಂಡು ಒಂದು ಎರಡು ಊರೇ ಬಿಸ್ಕಿಟ್ ತಿಂದ ನೀರು ಕುಡ್ದ ಬಿಟ್ಟೇವಿ. ಆ್ಯಂಡ್ ಹಾರ್ಲಿ ಡೇವಿಡ್ಸನ್ದವ್ರು ಏನಾದಾರ ಅವ್ರ ಸ್ಯಾಂಡ್ವಿಚ್ ಕಟ್ಟಿಸ್ಕೊಂಬಂದಿರಂತೆ, ತಲೆ ಓಡಿಸಿ ಮುಂದೆ ಊಟ ಸಿಗಂಗಿಲ್ಲ ಅಂತೇಳಿ ಅದನ್ನು ತಿಂದು ಅವ್ರು ಕಂಟಿನ್ಯೂ ಮಾಡತ್ತಾರ. ಇಸ್ಮಾಯಿಲ್ ನನ್ನ ಕೂಟ ಬರತ್ತಾನೀಗ, ಸತ್ಯ ಆ್ಯಂಡ್ ಸಾಯಿ ಮುಂದೆ ಹೋಗ್ಯಾರ. ಮುಂದೇನೋ ಆಗೈತಿ, ಹಿಂಗಾಗಿ ಟ್ರಾಫಿಕ್ ಜಾಮ್ ಆಗೈತಿಲ್ಲೇ. ನಮಗೆ ಸೈಡಿಗೆ ಹೋಗುವಂಥ ಜಗಾರ ಸ್ವಲ್ಪ ಇತ್ತ ನಾವು ಪಾಸ್ ಆಗಿಬಿಡ್ತೈತಿ, ಈ ಕಡೆ ಫುಲ್ ಸ್ಟೀಪ್ ಎಂಡ್ ಐತಿ, ಮುಂದೆ ಹೋಗಂಗಿಲ್ಲ ಈಗ ನಾವು. ಟೈಮ್ ಆಗೈತಿ 6 ಗಂಟೆ. ಆ್ಯಂಡ್ ಕಾಜಾಲಿಂತ ನಾವು ಈಗ ಕವರ್ ಮಾಡೇವಿ 84.7 ಕಿಲೋಮೀಟರ್ಸ್ ಬರೇ. ಐ ತಿಂಕ್ ಕ್ಲಿಯರ್ ಆಗತ್ತೆ, ಯಾರ್ಯಾರು ಓಡಿ ಬರಾಕತ್ತಾರ. ಅಲ್ಲೇನು ಗಾಡಿ ಬಿತ್ತ ತಡ್ರಿಪ್ಪ, ಹೋಗ್ಬರ್ನ ಹೋಗ್ಬರ್ನ ಬರತ್ತನೋ. ಅವರ್ಸ್ ಲೇಟರ್ ಅಲ್ಲದಿರಿ ಏನು ಹೇಳ್ತೀನಿ ತಡ್ರಿ, ಇಲ್ಲೇ ಸಾಯಿ ಕುಂತಾನ. ನೀ ಏನು ಹೇಳಕ್ಕೋಬೇಡಿ, ನೀ ಸುಮ್ಕೊತ್ ಬಣ್ಣಿ, ಇಲ್ಲೇ ಸಾಯಿ ಕುಂತಾನ, ಇಲ್ಲಿ ಮಕ್ಕೊಂತಾನ. ಅಲ್ಲಿ ಶ್ವೇತಾ ಅವರು ಬಾಜು, ಸತ್ಯ ಬಾಜು, ನಾನು ಇಸ್ಮೇಲ ಇನ್ನೊಬ್ರು ಏನು ಇವರಿದ್ರೆ ಅವ್ರ ಇದಿಷ್ಟು ಟೆಂಟ್ ಸಿಕ್ಕೈತೆ ನಮಗೊಂದು ಸಾಮಾನು ಆರ್ಗನೈಸ್ಡ್ ಭಾಳ ರೂಮ್ನಾಗಂತೂ ಎತ್ತ ಪತ್ರ ಚಲಾಡ್ತೀವಿ, ಇಲ್ಲಿ ಚಲಾಡಕ್ಕೆ ಬರೋಂಗಿಲ್ಲ, ಇಲ್ಲಿ ಇಟ್ಟೇವೆ ಹಿಂಗೆ. ಈಗ ನಾವೆಲ್ಲ ಜೀವಂದ್ರೆ ಈಗ ಹೇಗೈತ ಇಸ್ಮೇಲ್ ನೀರು ಬಾ, ಎಂತ ಬಿಸಿಲು ಲೊಕೇಶನ್ ನೋಡ್ರಿ, ಇಲ್ಲಿ ಏನ್ ಕಾಣಿಸ್ತಿದೆ ಅಂತ ಇದೆಲ್ಲ. ಸತ್ಯ ಹಾಯ್, ಎಂತ ನಿಮ್ದು ಎಕ್ಸ್ಪೀರಿಯನ್ಸ್? ನಮ್ದು ಎಕ್ಸ್ಪೀರಿಯನ್ಸ್ ಏನ್ ಹೇಳಿದ್ರಿ, ಸೇವ್ಡ್ ಅವರ್ ಕ್ಯಾರಿಬ್ಯಾಗ್, ಕ್ಯಾರಿಬ್ಯಾಗ್ ಸೇವ್ಡ್ ಯುವರ್ಸ್ ನಾಟ್ ಸೇವ್ಡ್ ಯುವರ್ ಕ್ಯಾರಿಬ್ಯಾಗ್. ಮಾತಾಡ್ರಿ ನೀವ್ ಬೆಂಗಳೂರಿಂದ? ಓಕೆ ಭಯ್ಯ, ಆಪ್ಕ ನಾಮ ಹಮ್ ಪೂಚೇನಿ, ಭಾಯಿ ಭಾಯಿ ಬಂದ್ ಗೇ ಆಲ್ರೆಡಿ. ಅರೆ ಹಾ, ಮೈ ನೇಮ್ ಇಸ್ ನಿಶಾಂತ್ ಸಿಂಗ್ ಚಹಲ್. ಅಚ್ಚಾ ಜಿ, ಸೋ ಐ ಸ್ಟಾರ್ಟೆಡ್ ಮೈ 2 10 ಡೇಸ್ ಅಗೋ.
ಓಕೆ ಅಂಡ್ ಇಟ್ಸ್ ಗೋಯಿಂಗ್ ಟು ಕಂಟಿನ್ಯೂ ಫಾರ್ 20 ಮೋರ್ ಡೇಸ್ ಸೋ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಸರಿ ಪಾ ನಮಗೆ ಟ್ರಾಫಿಕ್ ಜಾಮ್ ಎಲ್ಲ ಸಿಕ್ತಾ ಇವರ ಅಣ್ಣಗಳು ಆಂಟಿಗಳು ಏನೈತಿ ಬಂದು ಮುಟ್ಟ್ಯಾರ ಎಸ್ ಹೆಂಗೆ ಅನಿಸ್ತಾ ಇದೆ ನಿಮಗೆ ಚೆನ್ನಾಗಿದ್ದೀರಾ ಚುಮ್ಮು ಚುಮ್ಮು ಅನಿಸ್ತಾ ಇದೆಯಾ ಮಿನಿ ಮಿನಿ ಪೌಡರ್ ತಂದು ಕೊಡು ಅನ್ವಾ ಸರ್ ನಿಮ್ಮ ಹೆಸರು ಸೂರ್ಯಪ್ರಕಾಶ್ ಅಂತ ಎಲ್ಲಿಂದ ಸರ್ ನೀವು ನಾನು ಮೈಸೂರು ಮೈಸೂರು ನೀವು ಮೇಡಮ್ ಅರೇ ಮಹಾರಾಷ್ಟ್ರ ಉದಯ ಏನಾ ಹುಬ್ಳಿ ಸೇ ಬೆಳಗಾಂ ಕೊಲ್ಹಾಪುರ್ ಮಹಾರಾಷ್ಟ್ರ ಕೊಂಕಣ ಅಚ್ಚಾ ಸೊ ಇವು ಬೈಕ್ ಏನು ಹಿಂಗೆ ನಿಂತಾವ ಇವನ್ನ ಹಿಂಗೆ ಹಚ್ಬೇಕಂತ ಹಚ್ಚಿದ್ರೆ ಟ್ರಾಫಿಕ್ ಏನು ಇಲ್ಬೂಮ್ ಆಕೈತಿ ಅದಕ್ಕೆ ಕಂಜೆಷನ್ ಆಗಂಗಿಲ್ಲ ಅಂತ ಹೇಳ್ತಾರೆ ಈಗ ಒಂದು ಎರಡು ಮಂದಿ ಒಳಗೆ ಹೋಗ್ಯಾರ ಹೊರಗೆ ಬಂದ್ರಂದ್ರೆ ಬೈಕ್ ಪಾರ್ಕ್ ಮಾಡಿಸೋದೈತಿ ಇಲ್ಲಿ ನೇಚರ್ ಪಾಲಿಗೆ ಯಾವುದು ಫೆಸಿಲಿಟಿ ಇಲ್ಲ ಸೊ ಈಗ ನಾವು ಇಲ್ಲಿ ಬಂದು ನಮ್ಮ ನೇಚರ್ ಬಂದು ಮುಗಿಸ್ಕೊಂಡು ಒಳಗೆ ಹೋಗಿ ಬಿಸಿ ಬಿಸಿ ಜನ ತಿಂದು ಬಿಸಿ ಬಿಸಿ ಚಾ ಕಾಫಿ ನೀರು ಬಿಸಿ ಬಿಸಿ ಕುಡಿದು ಹೋಗೋದೀಗ